ಹಿಟ್ಲರ್ ಮತ್ತು ಪುಟಿನ್ ಮಾಡದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ವಿರೋಧ ಪಕ್ಷಗಳೇ ಇಲ್ಲದಂತೆ, ಪ್ರಶ್ನಿಸುವವರ ಸೊಲ್ಲೊಡಗುವಂತೆ ಸರ್ಕಾರಿ ಏಜೆನ್ಸಿಗಳ ಮೂಲಕ ದಾಳಿ ಮಾಡಿಸ್ತಾ ಇಲ್ವಾ? ದಾಳಿಗೆ ಹೆದರಿ ದೇಣಿಗೆ ಕೊಟ್ಟವರಲ್ಲಿ ಕೇವಲ ಕಾರ್ಪೊರೇಟ್ ಕಂಪನಿಗಳಷ್ಟೇ ಅಲ್ಲ, ಹೈದರಾಬಾದಿನ ತೆಲುಗು TV9 ಸುದ್ದಿ ಸಂಸ್ಥೆ ಕೂಡ ಇದೆ. ಈ ಸುದ್ದಿ ಸಂಸ್ಥೆಗೆ ಎದುರಾದ ಸಂಕಷ್ಟ ದೇಶದ ಇತರೆ ಸುದ್ದಿ ಸಂಸ್ಥೆಗಳಿಗೆ ಎದುರಾಗುವುದು ಎಷ್ಟು ದಿನ? ಅವರಿಗಾದದ್ದು ನಮ್ಗಾಗೋದಿಲ್ವೇ? ಈ ದಿನ ವೀಕ್ಷಕರೇ ನಮಸ್ಕಾರ. ಸಾಮಾಜಿಕ ಹೊಣೆಗಾರಿಕೆಯಿಂದ ಸುದ್ದಿ ಮಾಧ್ಯಮಗಳು ನುಣುಚಿಕೊಂಡಾಗ, ಸತ್ಯ ಹೇಳಬೇಕಾದಂತಹ ಪತ್ರಕರ್ತರು ಸುಳ್ಳನ್ನ ಸಾರತೊಡಗಿದಾಗ, ಪ್ರಭುತ್ವದ ವೈಫಲ್ಯವನ್ನು ಪ್ರಶ್ನಿಸುವ ಕೆಲಸವನ್ನ ಪ್ರಜೆಗಳೇ ಕೈಗೆತ್ತಿಕೊಳ್ಬೇಕಾಗಿದೆ. ಅಂತಹ ಸ್ಥಿತಿ ಈಗ ಎದುರಾಗಿದೆ. ಕಳೆದ 10 ವರ್ಷಗಳ ಮೋದಿಯವರ ಆಡಳಿತವನ್ನ ಸುವರ್ಣಯುಗ ಅಂತ ತುತ್ತೂರಿ ಊದ್ತಾ ಇರುವಂತಹ ಪತ್ರಕರ್ತರನ್ನ ತೆಗೆದು ಪಕ್ಕಕ್ಕಿಟ್ಟು ಸಿಟಿಜನ್ ಜರ್ನಲಿಸ್ಟ್ಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿಗೆ ಸತ್ಯವನ್ನು ಸಾರ್ತಾ ಇದ್ದಾರೆ. ಸರ್ಕಾರದ ಜೀವ ವಿರೋಧಿ ನೀತಿಗಳನ್ನು, ಆಡಳಿತದ ಅಳವಂಡಗಳನ್ನು ಬಯಲು ಮಾಡ್ತಾ ಇದ್ದಾರೆ. ಅದರಲ್ಲೂ ಬೃಹತ್ ಬಾಂಡ್ ಹಗರಣದಲ್ಲಿ ಮುಳುಗೇಳುತ್ತಾ ಇರುವಂತಹ ಮಹಾನುಭಾವನ ಮುಖವಾಡವನ್ನು ಕಳಚುತ್ತಾ ಇದ್ದಾರೆ. ದೇಶದ ಜನ ಈಗಲೂ ಸುದ್ದಿ ಮಾಧ್ಯಮಗಳನ್ನು ನಂಬುತ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದ್ತಾರೆ, ತಕ್ಷಣದ ಆಗು ಹೋಗುಗಳಿಗಾಗಿ TV ಚಾನೆಲ್ಅನ್ನು ಆಶ್ರಯಿಸ್ತಾರೆ. ಆದರೆ ಜನರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡಂತಹ ಮಾಧ್ಯಮಗಳು ಮೋದಿಯ ಸುಳ್ಳುಗಳನ್ನು, ಬಾಂಡ್ ಭ್ರಷ್ಟಾಚಾರವನ್ನು ಹೇಳದೆ ದ್ರೋಹವನ್ನು ಬಗೆತಾ ಇವೆ. ಜಾತಿ ಪ್ರೀತಿಗೋ, ಹಿಂದೂ ರಾಷ್ಟ್ರವೆಂಬಂತಹ ಭ್ರಮೆಗೋ, ಹಣಕ್ಕೋ ಸುದ್ದಿ ಸಂಸ್ಥೆಗಳು ಮಂಡಿಯೂರಿವೆ, ಮಾರಾಟವಾಗಿವೆ. ಸತ್ಯ ಸಾರಬೇಕಾದಂತಹ ಪತ್ರಕರ್ತರು ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸುವ ಗುಮಾಸ್ತರಾಗಿದ್ದಾರೆ. ಇದು ದೇಶದ ಜನರೇ ಜರ್ನಲಿಸ್ಟ್ಗಳಾಗುವಂತಹ ಸಂದರ್ಭವನ್ನು ಸೃಷ್ಟಿಸಿದೆ. ಆ ನಿಟ್ಟಿನಲ್ಲಿ ರವೀಶ್ ಕುಮಾರ್, ಧ್ರುವರಾಟಿ ಹಾಗೂ ಆಕಾಶ್ ಬ್ಯಾನರ್ಜಿಗಳಂತಹ ನೂರಾರು ಸಾಮಾನ್ಯರು ಇಂದು ಮೋದಿಯ ಸುಳ್ಳಿನ ಕೋಟೆಯನ್ನು ಭೇದಿಸ್ತಾ ಇದ್ದಾರೆ. ಮುಖ್ಯವಾಹಿನಿಗಳು ಮುಚ್ಚಿಟ್ಟಂತಹ ಸುದ್ದಿಗಳನ್ನು ಸಿಟಿಜನ್ ಜರ್ನಲಿಸ್ಟ್ಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಹಾಗೂ ಯೂಟ್ಯೂಬ್ಗಳಂತಹ ಸಾಮಾಜಿಕ ಮಾಧ್ಯಮಗಳ ಮೂಲಕ ಬಿಚ್ಚಿಡ್ತಾ ಇದ್ದಾರೆ. ಆ ಮೂಲಕ ಈ ದೇಶದ ಜನರನ್ನು ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. NDTV ಅನ್ನು ಮೋದಿಯವರ ಆಪ್ತ ಅದಾನಿ ಖರೀದಿಸಿದ ಮೇಲೆ ಅಲ್ಲಿಂದ ಹೊರಬಂದಂತಹ ರವೀಶ್ ಕುಮಾರ್ ಯೂಟ್ಯೂಬ್ ಚಾನೆಲ್ನ ಮೂಲಕ ಸತ್ಯವನ್ನು ಸಾರತೊಡಗಿದರು. ರವೀಶ್ ಕುಮಾರ್ ಅವರ ಆ ಯೂಟ್ಯೂಬ್ ಚಾನೆಲ್ಗೆ ಇವತ್ತಿನ ಸಂದರ್ಭದಲ್ಲಿ ಕೋಟಿಗೂ ಮೀರಿದ ಚಂದಾದಾರರಿದ್ದಾರೆ. ಅದೇ ರೀತಿ ಧ್ರುವರಾಟಿ ಎಂಬ ಯುವಕ ಯೂಟ್ಯೂಬ್ ಮೂಲಕ ಮೋದಿ ಸರ್ಕಾರದ ಬೃಹತ್ ಬಾಂಡ್ ಹಗರಣದ ಹಿಂದಿರುವಂತಹ ಸತ್ಯ ಸಂಗತಿಗಳನ್ನು ಸರಳ ಭಾಷೆಯ ಮೂಲಕ ಅಂಕಿ ಅಂಶಗಳ ಸಮೇತ ಜನರ ಎದೆಗೆ ದಾಟಿಸ್ತಾ ಇದ್ದಾರೆ. ಮೋದಿ ಸರ್ಕಾರದ ಸರ್ವಾಧಿಕಾರಿ ನೀತಿಯನ್ನು ತರ್ಕಬದ್ಧವಾಗಿ ತಿಳಿಸ್ತಾ ಇದ್ದಾರೆ. ಇವರಿಬ್ಬರೇ ಅಲ್ಲ, ಕಪಿಲ್ ಸಿಬಲ್ರನ್ನ ಒಳಗೊಂಡಂತೆ ಇಂತಹ ನೂರಾರು ಸಿಟಿಜನ್ ಜರ್ನಲಿಸ್ಟ್ಗಳು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇವತ್ತು ಹೋರಾಡ್ತಾ ಇದ್ದಾರೆ. ದೇಶ ಸರ್ವಾಧಿಕಾರಿಯ ಕೈಗೆ ಹೋಗದಂತೆ ತಡೆಯಲು ಶ್ರಮಿಸ್ತಾ ಇದ್ದಾರೆ. ಸಾವಿರಾರು ಪತ್ರಕರ್ತರಿರುವ ಹೆಸರಾಂತ ಸುದ್ದಿ ಸಂಸ್ಥೆಗಳು ಮಾಡದೇ ಇರುವಂತಹ ಕೆಲಸವನ್ನು ಒಬ್ಬ ಧ್ರುವರಾಟಿ ಮಾಡತೊಡಗಿದ್ದಾರೆ. ಧ್ರುವರಾಟಿಯವರ ಸರ್ವಾಧಿಕಾರಿ ವಿಡಿಯೋ ವೈರಲ್ ಆಗಿ ದೇಶದ ಜನರಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಧ್ರುವರಾಟಿಯ ಸರ್ವಾಧಿಕಾರಿ ವಿಡಿಯೋ ಬಗ್ಗೆ ಆಕಾಶ್ ಬ್ಯಾನರ್ಜಿ ಎಂಬಂತಹ ಮತ್ತೊಬ್ಬ ಯೂಟ್ಯೂಬರ್, ಮೋದಿಯವರು ಸರ್ವಾಧಿಕಾರಿಯೇ, ಜನ ನಂಬುತ್ತಾರೆಯೇ, ಅದರಿಂದ ಏನಾಗತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಉತ್ತರವನ್ನು ನೀಡಿರುವಂತಹ ಧ್ರುವರಾಟಿ ಹೀಗೆ ಹೇಳ್ತಾರೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದಂತಹ ವಿಶೇಷ ಸ್ಥಾನವನ್ನು ಕೇಂದ್ರ BJP ಸರ್ಕಾರ 2019ರಲ್ಲಿ ತೆಗೆದುಹಾಕಿದಾಗ ಲಡಾಖ್ನ ಜನ ಅದನ್ನು ಸ್ವಾಗತಿಸಿದ್ರು. ಈಗ ಅದೇ ಜನ ನಮ್ಮ ಹಕ್ಕು ಮತ್ತು ಅಧಿಕಾರಗಳನ್ನು ಸರ್ಕಾರ ಕಸಿದುಕೊಳ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ, ಬೀದಿಗಿಳಿದಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಲಡಾಖ್ನಲ್ಲಿ ನಿಷೇಧಾಜ್ಞೆಯನ್ನು ಹೇರಿ ಪ್ರತಿಭಟನೆಯನ್ನು ಅತ್ತಿಕ್ತಾ ಇದೆ. ಇತ್ನಿ ಕಾನ್ಫಿಡೆಂಟ್ ಹೋತಿ ಸರ್ಕಾರ तो वो इस तरीके से एक्शन नहीं ले रही होती जो आज के दिन ले रही है. ऑपोजिशन कांग्रेस के बैंक अकाउंट फ्रीज करने की क्या ज़रूरत पड़ी अगर 400 पार होने वाले थे? आम आदमी के टॉप लीडर्स को अरेस्ट करने की क्या ज़रूरत पड़ी अगर 400 पार हो रहे थे? तो 400 पार होते तो लद्दाख की मांगे भी फुलफिल कर देते. देश की कुछ तो परवाह करते ना, मतलब अगर जीत रहे होते तो ये दिखावे का कॉन्फिडेंस है उनके ऊपर.
ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಷ್ಯಾದಲ್ಲಿ ಪುಟಿನ್ ಮೂರನೇ ಬಾರಿಗೆ ಆಯ್ಕೆಯಾಗುವ ಮೂಲಕ ವಿರೋಧ ಪಕ್ಷಗಳು, ಮಾಧ್ಯಮಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರ ದನಿಯನ್ನು ಹತ್ತಿಕ್ಕಲಾಗಿದೆ. ಪ್ರಶ್ನಿಸುವ, ಪ್ರತಿಭಟಿಸುವ ಹಕ್ಕನ್ನು ಕಳೆದುಕೊಂಡಂತಹ ಅಲ್ಲಿಯ ಜನ, ಅಂದರೆ ಲಡಾಖ್ನ ಜನ, ನಾವು ಆಗ ಸುಮ್ಮನಿದ್ದು ಈಗ ಪರಿತಪಿಸುವಂತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸ್ಥಿತಿ ಭಾರತಕ್ಕೆ ಬರಬಾರ್ದು ಅಂತ ನಾನು ಜನರನ್ನು ಎಚ್ಚರಿಸ್ತಾ ಇದ್ದೀನಿ ಅಂತ ಧ್ರುವರಾಟಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಏನನ್ನ ಸೂಚಿಸುತ್ತೆ? ಜರ್ಮನಿಯ ಹಿಟ್ಲರ್ನಿಂದ ಜೈಲಿನಲ್ಲಿದ್ದು ಬಿಡುಗಡೆಗೊಂಡಂತಹ ಜರ್ಮನ್ನ ಕವಿ ಮಾರ್ಟಿನ್ ನಿಮೋಲರ್ ಹೇಳ್ತಾರೆ, ಅವರು ಮೊದಲು ಯಹೂದಿಯರನ್ನು ಹಿಡಿದು ಜೈಲಿಗೆ ಹಾಕಿದ್ರು, ನಾನು ಯಹೂದಿ ಆಗಿರಲಿಲ್ಲ ಹಾಗಾಗಿ ಆಗ ಮೌನವಾಗಿದ್ದೆ, ಬಳಿಕ ಅವರು ಕಮ್ಯುನಿಸ್ಟರನ್ನು ಹಿಡಿದು ಜೈಲಿಗಟ್ಟಿದ್ರು, ನಾನು ಕಮ್ಯುನಿಸ್ಟ್ ಕೂಡ ಆಗಿರಲಿಲ್ಲ ಹಾಗಾಗಿ ನಾನು ತಟಸ್ಥನಾಗಿದ್ದೆ, ಮತ್ತೆ ಅವರು ಕೆಥೋಲಿಕ್ರನ್ನು ಬಂಧಿಸಿ ಜೈಲಿಗಟ್ಟಿದ್ರು, ನಾನು ಪ್ರೊಟೆಸ್ಟೆಂಟ್ ಆಗಿದ್ದರಿಂದ ಅದಕ್ಕೂ ಕೂಡ ಪ್ರತಿಭಟಿಸಿದೆ, ಸುಮ್ಮನಿದ್ಬಿಟ್ಟೆ. ಆದರೆ ಕೊನೆಗೆ ಅವರು ನನ್ನನ್ನೇ ಬಂಧಿಸಿದಾಗ ನನ್ನ ಬಗ್ಗೆ ಮಾತಾಡೋದಕ್ಕೆ ಯಾರೂ ಇರಲಿಲ್ಲ, ಯಾರೂ ಉಳಿದಿರಲಿಲ್ಲ ಅಂತ ಹೇಳಿದರು. ಜರ್ಮನಿ ಸಂಪೂರ್ಣ ನಾಶವಾಗುವವರೆಗೂ ಹಿಟ್ಲರ್ ಮಾಡಿದ್ದೆಲ್ಲ ಸರಿ, ಹಿಟ್ಲರ್ ಮಾಡಿದ್ದೇ ದೇಶಭಕ್ತಿ, ದೇಶಭಕ್ತಿಯಿಂದನೇ ಹಿಟ್ಲರ್ ಇದೆಲ್ಲ ಮಾಡ್ತಾ ಇದ್ದಾರೆ, ದೇಶದ ಉದ್ಧಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಜನ ನಂಬಿಬಿಟ್ಟಿದ್ರು. ಈಗ ಭಾರತವು ಅಂಥದ್ದೇ ನಂಬಿಕೆಯತ್ತ ಧಾಪುಗಳನ್ನು ಹಾಕ್ತಾ ಇಲ್ವೆ? ಇಂದು ಸುದ್ದಿ ಮಾಧ್ಯಮಗಳು ಸಂಪೂರ್ಣವಾಗಿ ಮೋದಿಯವರ ಪರವಾಗಿವೆ. ಹಿಟ್ಲರ್ ಮತ್ತು ಪುಟಿನ್ ಮಾಡಿದಂತೆ ಮೋದಿಯವರು ವಿರೋಧ ಪಕ್ಷಗಳೇ ಇಲ್ಲದಂತೆ, ಪ್ರಶ್ನಿಸುವವರ ಸೊಲ್ಲೊಡಗುವಂತೆ ಸರ್ಕಾರಿ ಏಜೆನ್ಸಿಗಳ ಮೂಲಕ ದಾಳಿಯನ್ನು ಮಾಡಿಸ್ತಾ ಇಲ್ವಾ? ದಾಳಿಗೆ ಹೆದರಿ ದೇಣಿಗೆಯನ್ನು ಕೊಟ್ಟವರಲ್ಲಿ ಕೇವಲ ಕಾರ್ಪೊರೇಟ್ ಕಂಪನಿಗಳಷ್ಟೇ ಅಲ್ಲ, ರಾಜಕಾರಣಿಗಳು, ಬಿಲ್ಡರ್ಗಳು, ಲಾಟರಿ ಕಿಂಗ್ ಪಿನ್ಗಳು, ಐಟಿ ಕಂಪನಿ ಮಾಲೀಕರು ಹಾಗೂ ಗುತ್ತಿಗೆದಾರರು, ಉದ್ಯಮಿಗಳು, ಹೀಗೆ ಎಲ್ಲರೂ ಇದ್ದಾರೆ. ಅಷ್ಟೇ ಏಕೆ ಮೈ ಹೋಮ್ ಮತ್ತು ಮೆಗಾ ಇಂಜಿನಿಯರ್ಸ್ ಒಡೆತನದಲ್ಲಿರುವ ಹೈದರಾಬಾದಿನ ತೆಲುಗು TV9 ಸುದ್ದಿ ಸಂಸ್ಥೆ ಕೂಡ ಮೋದಿಯವರಿಗೆ ಚುನಾವಣಾ ಬಾಂಡ್ ಹೆಸರಿನಲ್ಲಿ ದೇಣಿಗೆಯನ್ನು ನೀಡಿದೆ. ತೆಲುಗು TV9 ಸುದ್ದಿ ಸಂಸ್ಥೆಗೆ ಎದುರಾದಂತಹ ಸಂಕಷ್ಟ ದೇಶದ ಇತರೆ ಸುದ್ದಿ ಸಂಸ್ಥೆಗಳಿಗೆ ಎದುರಾಗುವುದು ಎಷ್ಟು ದಿನ? ಅವರಿಗಾದದ್ದು ನಮಗಾಗೋದಿಲ್ವೇ? ಯೋಚಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.